ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ದಿನಕ್ಕೊಂದು ತಿರುವುಗಳನ್ನು ಪಡೆದುಕೊಳ್ಳುತ್ತಿದ್ದು ಭಾರಿ ಸಂಚಲನ ಮೂಡಿಸುತ್ತಿದೆ. ಡ್ರಗ್ಸ್ ಪ್ರಕರಣದ ಆರೋಪಿಗಳಾಗಿರುವ ನಟಿಮಣಿಯರು ಅಂತೂ ಇಂತೂ ಇದೀಗ ಇಬ್ಬರು ಜೈಲಿನಲ್ಲಿ ಒಂದಾಗಿದ್ದಾರೆ. ಎರಡು ದಿನಗಳಿಂದ ಒಬ್ಬಂಟಿಯಾಗಿದ್ದ ರಾಗಿಣಿಗೆ ಇದೀಗ ಸಂಚನಾ ಗರ್ಲಾನಿ ಜೈಲಿಗೆ ಎಂಟ್ರಿ ನೀಡಿ ಸಾಥ್ ಕೊಟ್ಟಿದ್ದಾಳೆ. ನಟಿ ಸಂಜನಾ ಗರ್ಲಾನಿ ಜೈಲಿಗೆ ಬರ್ತಾರಾ ಅಥವಾ ಬೇಲ್ ಮೇಲೆ ಹೊರಗೆ ಇರ್ತಾರಾ ಅಂತ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದ್ದವು. ಆದರೆ ಆ ಕುತೂಹಲಕ್ಕೆ ಬ್ರೇಕ್ ಬಿದ್ದಿದ್ದು ನ್ಯಾಯಾಲಯದ ತೀರ್ಪಿನನ್ವಯ ಸಂಜನಾಳನ್ನ ಜೈಲಿಗೆ ಅಟ್ಟಲಾಗಿದೆ. ಸಿಸಿಬಿ ಅಧಿಕಾರಿಗಳು ನಿನ್ನೆ ರಾತ್ರಿ 7:30 ಸುಮಾರಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಸಂಜನಾಳನ್ನ ಕರೆತಂದ್ರು. ಮಹಿಳಾ ಸಾಂತ್ವನ ಕೇಂದ್ರದಿಂದಲೇ ಬರುವಾಗ ಮಾಧ್ಯಮಗಳ ಕಣ್ತಪ್ಪಿಸಿ ನೌಟಂಕಿ ನಾಟಕವಾಡುತ್ತಿದ್ದರು. ಜೈಲಿನ ಬಳಿ ಬರುತ್ತಿದ್ದಂತೆ ಪೊಲೀಸ್ ಸಿಬ್ಬಂದಿಯೊಬ್ಬರ ತೊಡೆ ಮೇಲೆ ಮಲಗಿಕೊಂಡು ಕ್ಯಾಮೆರಾ ಕಣ್ಣಿಂದ ಎಸ್ಕೇಪ್ ಆಗಲು ನೋಡಿದ್ಲು. ನಂತರ ತನ್ನ ಅಸಲಿ ಆಟ ಶುರು ಮಾಡಿದ ಸಂಜನಾ ಜೈಲಿನ ಒಳಗಡೆ ಹೋಗುವ ಸಣ್ಣ ಬಾಗಿಲನ್ನ ಕಂಡು ಅಯ್ಯೋ ಇದು ಇಷ್ಟು ಸಣ್ಣದಾಗಿದೆ, ನಾನು ಹೇಗೆ ಇದರಲ್ಲಿ ಹೋಗೋದು, ನಾನು ಒಳಗೆ ಹೋಗೋದಿಲ್ಲ ಅಂತ ನಾಟಕವಾಡಿದ್ಲು. ಬಳಿಕ ಅಲ್ಲಿನ ಮಹಿಳಾ ಅಧಿಕಾರಿ ಸಹಾಯದಿಂದ ಒಳಹೋದಳು. ಇನ್ನು ಸಂಜನಾ ಒಳ ಹೋಗುತ್ತಿದ್ದಂತೆ ಆಕೆಗೆ ಕಡ್ಡಾಯವಾಗಿ ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಸ್ಯಾನಿಟೈಸರ್ ಕೊಟ್ಟು ಮಾಸ್ಕ್ ನೀಡಿದ್ದಾರೆ. ವೈದ್ಯಕೀಯ ಪರೀಕ್ಷೆ ನಡೆಸಿ ಪ್ರಕರಣದ ಸಾರಾಂಶವನ್ನು ಬರೆದುಕೊಂಡು ನಂತರ ಸಂಜನಾಗೆ 6833 ವಿಚಾರಣಾಧೀನ ಕೈದಿ ನಂಬರ್ನನ್ನ ನೀಡಿದ್ರು. ಇನ್ನು ಸಂಜನಾ ಜೊತೆಗೆ ರವಿಶಂಕರ್ ಮತ್ತು ವೀರೇನ್ ಖನ್ನಾ ಕೂಡ ಜೈಲಿಗೆ ಎಂಟ್ರಿ ಕೊಟ್ಟಿದ್ದು ಕೈದಿ ನಂಬರ್ 6835 ನೀಡಿ ಬಳಿಕ ಜೈಲಿನ ಪುರುಷರ ಬ್ಯಾರಕ್ನಲ್ಲಿ ಉಳಿದುಕೊಂಡಿದ್ರು. ಇನ್ನು ರಾತ್ರಿ ಸಿಸಿಬಿ ಅಧಿಕಾರಿಗಳು ನೀಡಿದ ಊಟವನ್ನ ಸಂಜನಾ ಸೇರಿದಂತೆ ಉಳಿದ ಆರೋಪಿಗಳು ಸೇವಿಸಿದ್ರು. ನಟಿ ರಾಗಿಣಿ ತಂಗಿರುವ ಪಕ್ಕದ ಕೊಠಡಿಯಲ್ಲಿ ಸಂಜನಾ ತಂಗಿದ್ದು ಚಾಪೆ ದಿಂಬು ಜಮ್ಖಾನವನ್ನ ಕೊಡಲಾಗಿದೆ. ಸಂಜನಾ ನಿನ್ನೆ ಜೈಲು ಪಾಲಾದ ಹಿನ್ನೆಲೆ ರಾತ್ರಿಯಿಡೀ ನಿದ್ದೆ ಮಾಡದೆ ಯೋಚನೆ ಮಾಡುತ್ತಿದ್ದರು ಎನ್ನಲಾಗಿದೆ. ಬೆಳಗ್ಗೆಯಾದರೂ ಸಹ ಯಾರ ಬಳಿಯೂ ಮಾತನಾಡದೆ ಮೌನವಾಗಿರುವ ಸಂಜನಾ ಜೈಲು ಸಿಬ್ಬಂದಿ ನೀಡಿದ ಪುಳಿಯೊಗರೆ ತಿಂದಿದ್ದಾರೆ. ಒಟ್ಟಿನಲ್ಲಿ ಡ್ರಗ್ಸ್ ಮಾಫಿಯಾದ ಜಾಲಕ್ಕೆ ಸಿಲುಕಿ ಇಬ್ಬರು ನಟಿಯರು ಸೇರಿದಂತೆ ಡ್ರಗ್ಸ್ ಪೆಡ್ಲರ್ಗಳು ಜೈಲು ಪಾಲಾಗಿದ್ದಾರೆ. ಐಷಾರಾಮಿ ಜೀವನ ನಡೆಸಿದ್ದ ನಟಿಮಣಿಯರು ಇದೀಗ ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಗಿದ್ದು ಮುಂದೇನಾಗುತ್ತೆ ಕಾದು ನೋಡಬೇಕಿದೆ. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.